ದಾವಣಗೆರೆ ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ 3 ಜನ ಬಿಜೆಪಿ ಹಾಲಿ ಶಾಸಕರಿಗೆ ಟಿಕೆಟ್ ಮಿಸ್ ಆಗಿದೆ. ಅದರಲ್ಲಿ ಈಗಾಗಲೇ ಮಾಡಾಳು ವಿರುಪಾಕ್ಷಪ್ಪನವರು ಭ್ರಷ್ಟಾಚಾರ ಪ್ರಕರಣ ಜೈಲನ್ನು ಸೇರಿದ್ದಾರೆ. ಅದೇ ರೀತಿ ಎಸ್ ಎ ರವೀಂದ್ರನಾಥ್ ರಾಜಕೀಯ ನಿವೃತ್ತಿಯನ್ನು ಘೋಷಿಸಿದರೆ, ಮತ್ತು ಮಾಯಕೊಂಡ ಶಾಸಕ ಪ್ರೊಫೆಸರ್ ಲಿಂಗಣ್ಣನವರಿಗೆ ಈ ಬಾರಿ ಟಿಕೆಟ್ ಸಿಗುತ್ತಾ ನಿರೀಕ್ಷೆ ಇತ್ತು. ಯಾಕಂದರೆ ಈಗಾಗಲೇ ಕಾಂಗ್ರೆಸ್ ಅಭ್ಯರ್ಥಿ ಘೋಷಣೆ ಆಗಿದೆ, ಅಲ್ಲಿ ಎಡಗೈ ಸಮುದಾಯಕ್ಕೆ ಟಿಕೆಟನ್ನು ಕೊಟ್ಟಿದ್ದಾರೆ. ಆದರೆ ಬಿಜೆಪಿ ತುಂಬ ನಿರೀಕ್ಷೆನೆ ಇತ್ತು ಎಡಗೈ ಸಮುದಾಯಕ್ಕೆ ಅಲ್ಲಿ ಟಿಕೆಟ್ ಕೊಡ್ತಾರಂತ, ಆದರೆ ಟಿಕೆಟ್ ಮಿಸ್ ಆಗಿದೆ. ನಮ್ಮ ಜೊತೆ ಪ್ರೊಫೆಸರ್ ಲಿಂಗಣ್ಣ ಅವರಿದ್ದಾರೆ. ಸರ್, ನಿಮ್ಮ ಪ್ರಕಾರ ಟಿಕೆಟ್ ಯಾವ ಕಾರಣಕ್ಕೆ ಮಿಸ್ ಆಯಿತು? ಯಾಕಂದರೆ ಕೊಡಬೇಕಾಗಿತ್ತು, ಎಡಗೈ ಸಮುದಾಯಕ್ಕೆ ಆಗುತ್ತೆ ಅನ್ನೋದು ಭರವಸೆ ಇತ್ತು. ಬಿಜೆಪಿನಲ್ಲಿ ನಾನು ಸಿಟ್ಟಿಂಗ್ ಎಮ್ ಎಲ್ ಎ, ಸಿಟ್ಟಿಂಗ್ ಎಮ್ ಎಲ್ ಎಗೆ ಬಹುತೇಕ ತಪ್ಪಿಸಲಾರು ಅನ್ನೋದು ಸಹಜವಾಗಿ ಅದು ನಾವು ನಂಬ್ಕೊಂಡಿದ್ವಿ. ಯಾವ ಕಾರಣಕ್ಕೆ ತಪ್ಪಿತು ಅಂತ ನನಗೂ ಅದು ಅರ್ಥ ಆಗ್ತಾಯಿಲ್ಲ. ಒಳ ಮೀಸಲಾತಿ ಕೊಟ್ಟರು, ಅದಕ್ಕೂ ನನ್ನ ಅಪಾರ ಗೌರವ ಸ್ವಾಗತ ಬೊಮ್ಮಾಯಿ ಸಾಹೇಬರಿಗೆ, ಪಕ್ಷಕ್ಕೂ ಸಹ ಭಾಳ ನಾನು ಅಭಿನಂದಿಸ್ತೇನೆ. ಆದರೆ ಈ ಟಿಕೆಟ್ ಕೊಡೋ ವಿಷಯದಲ್ಲಿ ಯಾಕೆ ಸಿಟ್ಟಿಂಗ್ ಎಮ್ ಎಲ್ ಎಗೆ ಕೊಟ್ಟರು ನನಗೂ ಅರ್ಥನೇ ಆಗ್ತಾಯಿಲ್ಲ. ಅದು ಹೀಗಾಗಿ ಪಕ್ಷದಲ್ಲಿ ನಾನೇನು ತಪ್ಪು ಮಾಡಿದ್ದೀನೋ, ನಂದೇನು ತಪ್ಪು ಇದೆ ಅಂತ ನನಗೆ ಕೊಟ್ಟಿಲ್ವೋ ನನಗೂ ಅರ್ಥ ಆಗ್ತಾಯಿಲ್ಲ. ಹೀಗಾಗಿ ನಾನು ಪಕ್ಷದ ಆದೇಶಕ್ಕೆ ಬದ್ಧನಾಗಿರಲೇಬೇಕು. ಕೊಟ್ಟಾಗ ಒಂಥರ ಸಂತೋಷ ಪಡೋದು, ಕೊಡದೇ ಇದ್ದಾಗ ಬೇಜಾರು ಮಾಡ್ಕೊಳ್ಳೋದು ಅದು ನನ್ನ ಸ್ವಾಭಿಮಾನ ಅಲ್ಲ. ಖಂಡಿತ ನಾನು ಪಕ್ಷದ ಸಿದ್ಧಾಂತಕ್ಕೆ ಬದ್ಧವಾಗಿರ್ತೇನೆ. ಇನ್ನು ಮುಂದೆ ನಮ್ಮ ಸಮಾಜಕ್ಕೂ ಗೌರವ ಸ್ಥಾನಮಾನ ಕೊಡ್ತಕ್ಕಂಥ ಮೀಸಲಾತಿ ಯಾವುದೇ ಇರಲಿ ವಂಚಿತರಾಗಬಾರ್ದು. ಯಾಕಂದರೆ ಈಗ ಒಳ ಮೀಸಲಾತಿ ಆಗಿದೆ, ಅದಾದಮೇಲೆ ಪ್ರೊಫೆಸರ್ ಲಿಂಗಣ್ಣ ಶಿಸ್ತಿನ ಸಿಪಾಯಿ, ಮತ್ತು ಬಿ ಜೆ ಪಿಯಲ್ಲಿ ಕಳೆದ 5 ವರ್ಷಗಳಿಂದ ಯಾವುದೇ ನೀವು ಪಕ್ಷ ವಿರುದ್ಧ ಚಟುವಟಿಕೆಯನ್ನು ಮಾಡಿಲ್ಲ, ಯಾವ ಕಾರಣಕ್ಕೆ ಮಿಸ್ ಆಗಿದೆ ಅಂತ? ಅದೇ ನನಗೆ ಅರ್ಥ ಆಗ್ತಿಲ್ಲ. ಅದು ಪಕ್ಷದ ಏನು ಕೊಡ್ತಕ್ಕಂಥ ಏನು ಹಿರಿಯರು ನಮ್ಮ ಪಕ್ಷದಲ್ಲಿ ಇದ್ದಾರ ಅವನ್ನೇ ನಾನು ಕೇಳಬೇಕಾಗಿತ್ತು. ಈ ಪಕ್ಷದಲ್ಲಿ ಏನಾದರೂ ಹೈಕಮಾಂಡ್ ಲಾಬಿ ಮಾಡಿದಾರೆ ಅಷ್ಟೇ ಟಿಕೆಟ್ ಅಂತ ಸರ್? ಲಾಬಿ ಮಾಡಬೇಕಿತ್ತು, ನಾನು ಮಾಡಿಲ್ಲ ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ಈ ಲಾಬಿ ಮಾಡಿದ್ರೆ ಇದು ಸಿಗಲ್ಲ, ಇದು ಲಾಬಿ ಮಾಡಲೇಬೇಕು. ಈಗ ಮದುವೆ ಆಗ್ತೀನಪ್ಪ ಮಗ ಅಂತ ತಂದೆ ಕೇಳಿದಾಗ, ಮಗ ಮದುವೆ ಆಗ್ತೀನಂತ ಅವನು ಜೋರಾಗಿದ್ದರೆ ಮದುವೆ ಮಾಡೋದು, ಮದುವೆನೇ ಮಾಡಲಿ ಅಂತ ನಾನು ಕೇಳಿದೆ. ಸುಮ್ಮನೆ ಇದ್ದರೆ ಇವ್ರು ಯಾಕೆ ಮಗನಿಗೆ ಇಂಟ್ರೆಸ್ಟ್ ಇಲ್ಲ, ನೀ ಯಾಕೆ ಬಿಡಪ್ಪ ಅಂತ ಅವರು ಸುಮ್ಮನೆ ಆಗ್ತಾರೆ. ಹಂಗಾಗಿ ನನ್ನ ಪರಿಸ್ಥಿತಿ. ಪ್ರೊಫೆಸರ್ ಲಿಂಗಣ್ಣ ಅವರು ಚುನಾವಣೆ ಪೂರ್ವದಲ್ಲಿ ನೀಡುವ ಹೇಳಿಕೆಗಳು, ಒಂದ್ಸಲ ನಿಂತ್ಕೊತೀನಿ ಅನ್ನೋದು, ಹೈಕಮಾಂಡ್ ಕೊಟ್ಟರೆ ನಿಂತ್ಕೊತೀನಿ ಅನ್ನೋದು, ನೀವು ಆಸಕ್ತಿ ತೋರಿದೆಲ್ಲ ಹೌದು. ಖಂಡಿತ ಖಂಡಿತ ಕಾರಣ ಅದು. ನಾನು ನಿಮ್ಮ ಮತ್ತೆ ಹೇಳಿದೆ, ನಾನು ಹಿಂದೆನೇ ಹೇಳಿದ್ದೇನೆ ಒಂದ್ಸಾರಿ ಪ್ರೆಸ್ ಮೀಟಲ್ಲಿ ನಮ್ಮ ಇದರಲ್ಲಿ ಎಂಥದ್ದು ಉಡುಪಿನ ಕಟ್ಟೆನಲ್ಲಿ ಈ ಮಾತು ಹೇಳಿದೆ. ನನಗೆ ಯಾಕೋ ಸ್ವಲ್ಪ ಆಸಕ್ತಿ ಕಡಿಮೆ ಇದೆ, ಆ ಕಾರಣಕ್ಕೋಸ್ಕರ ನಾನು ಇಲ್ಲಲ್ಲ ಅಂತ ಹೇಳಿದ್ದು ನಿಜನೂ ಇದೆ. ಬೈ ಚಾನ್ಸ್ ಹೈಕಮಾಂಡ್ ಕೊಟ್ಟರೆ ಮಾಡ್ತೀನಂತಲೇ ಹೇಳಿದ್ದು ನಿಜನೂ ಇದೆ. ಯಾಕೋ ನಾನು ಲಾಬಿ ಮಾಡಿಲ್ಲ, ಹೈಕಮಾಂಡು ಏನು ಆ ಕಾರಣಕ್ಕೆ ಬಿಟ್ಟರೆ ಏನು ನನಗೆ ಅರ್ಥ ಆಗ್ತಾ ಇಲ್ಲ. ಈಗ ಎಸ್ ಸಿ ಗಳಿಗೆ 31 ಸೀಟ್ ಕೊಟ್ಟಿರೋದ್ರಲ್ಲಿ 31 ಸೀಟ್ನಲ್ಲಿ ಲಂಬಾಣಿ ಸಮುದಾಯಕ್ಕೆ ಜಾಸ್ತಿ ಕೊಟ್ಟಿದ್ದಾರೆ. ಆ ಲೆಕ್ಕಾಚಾರದಲ್ಲಿ ಮತ್ತು ಈಗಾಗಲೇ ಕಾಂಗ್ರೆಸ್ ಟಿಕೆಟ್ ಘೋಷಣೆ ಆಗಿರೋದ್ರಿಂದ ನಿಮಗೆ ಸಿಗಬೇಕಾಗಿತ್ತು, ಎಡಗೈ ಸಮುದಾಯಕ್ಕೆ ಇಲ್ಲಿ ಅವಕಾಶ ಇತ್ತು ಸರ್. ಅದು ಮೀಸಲಾತಿ ಕೊಟ್ಟ ಮೇಲೆ ಅದ್ರ ಪ್ರಕಾರ ನಾನು ಅಟ್ಲೀಸ್ಟ್ ಕೊಡಬೇಕಾಗಿತ್ತು. ಮೀಸಲಾತಿ ಹೆಚ್ಚಿಸಿ ರಾಜಕೀಯವಾಗಿ ಇದನ್ನ ಯಾಕೆ ಕಡಿಮೆ ಆಯಿತು ಅನ್ನೋದು ನನಗೂ ಅರ್ಥ ಆಗ್ತಿಲ್ಲ. ಭಾಳ ಕಡಿಮೆ 5-6 ಜನಕ್ಕೆ ಕೊಟ್ಟರೆ ಸರಿಯಲ್ಲ ಅದು. ಮತ್ತು ಇನ್ನೇನು ಕೊಟ್ಟದಕ್ಕೇನು ಸಾರ್ಥಕ, ಕೊಡಬೇಕಾಗಿತ್ತು. ಆ್ಯಕ್ಚುಲಿ ನಾನು ಈ ಸಮಾಜಕ್ಕೆ ಕೇಳ್ತಕ್ಕಂಥ ನಂದು ಕರ್ತವ್ಯ ಇದೆ, ನಂದು ಜವಾಬ್ದಾರಿ ಇದೆ. ಅದರಾಗೂ ಸೀಟಿಂಗ್ ಎಮ್ಮೆಲೆಗೆ ಕೊಡಲಿಲ್ಲಲ್ಲ, ಅದು ನನಗೆ ಸ್ವಲ್ಪ ಯಾಕೋ ಅಷ್ಟೊಂದು ಮನಸ್ಸು ಒಪ್ಪಿಸ್ತಾ ಇಲ್ಲ. ಕೊಡಬೇಕಿತ್ತು ಯಾಕೆ ಕೊಟ್ಟಲಿಲ್ಲ ಅನ್ನೋದು ನನಗೂ ಸ್ವಲ್ಪ ಅಸಮಾಧಾನ ಇದೆ ಅಂತಲೇ ಹೇಳ್ತಾ ಇಲ್ಲ, ಸಹಜವಾಗಿ ತೋರಿಸ್ತದ ಮೇಲೆ ಅದಾಗೋಳವರು ನಿಮ್ಮ ಬೆನ್ನಿಗೆ ನಿಂತಿದ್ದರು. ಅವರು ನಿನ್ನೆ ಬೆಳಗ್ಗೆ ಸತಿಗೂ ಅವರು ಸತಿ ಮಾತಾಡಿದ್ರು, ಲಿಂಗಣ್ಣ ನೀನು ತಯಾರಾಗು ರೆಡಿ ಆಗು ಅಂತಲೇ ಹೇಳಿದರು ನಿನ್ನೆ. ಸರ್ ಆಯಿತು, ನೀವು ಹೇಳ್ದಂಗೆ ನಾನು ಮಾಡ್ತೀನಿ ಬಿಡಿ ಸರ್ ಅಂತ ಹೇಳಿದ ನಿಜ. ನಾನು ಹೈಕಮಾಂಡ್ ಹತ್ರ ಮಾತಾಡ್ತೀನಿ, ನೀನು ಒಂದು ಸರಿ ಕಾಣು ಸಿ ಎಮ್ ಸಾಹೇಬ್ರನ್ನ, ಯಡಿಯೂರಪ್ಪ ಸಾಹೇಬ್ರನ್ನ ಕಾಣೋಣ ಅಂತ ನಾನು ಆಯಿತು ಅಂತ ಹೇಳಿದ್ದು ನಿಜನೇ. ಅಷ್ಟೊಳಗೆ ನಿನ್ನೆ ರಾತ್ರಿ 12 ಗಂಟೆಗೆ ನಾನು ಅನೌನ್ಸ್ ಆಗ್ಬಿಡ್ತು. ಹೀಗಾಗಿ ಏನು ಮಾಡೋಕ್ಕಾಗಲ್ಲ, ಹೈಕಮಾಂಡ್ ಏನು ಹೇಳುತ್ತೆ ನಾನು ಕೇಳಲೇಬೇಕು. ನಿಮ್ಮ ಪಕ್ಷ ಇಂಟರ್ನಲ್ ಸರ್ವೆ ತೊಗೊಂಡಿದೆಯೋ, ಸರ್ವೆ ತೊಗೊಂಡ್ರೆ ಕ್ಯಾರೆಕ್ಟರ್ ವಿಚಾರ ತೊಗೊಂಡ್ರೆ ಪ್ರೊಫೆಸರ್ ಲಿಂಗಣ್ಣ ಒಂದು ರೀತಿ ಸಾಧು, ಸೊ ಯಾವುದು ಅಲ್ಲಿ ವರ್ಕೌಟ್ ಆಗಿದೆ ಅಂತ ಸರ್? ಈ ಸಾಧು ಅನ್ನೋದು ಏನೈತೆ ಅಲ್ಲ, ಅದೇ ವರ್ಕೌಟ್ ಆಗಿರೋದು, ಅದೇ ಅಡ್ವರ್ಸ್ ಆಗಿರೋದು. ಸಾಧುತನ ಇರಬಾರ್ದು ರಾಜಕೀಯದಲ್ಲಿ, ಇದು ನನ್ನ ಒಂದು
ಅನುಭವ ಅಂತ ಹೇಳ್ತೀವಿ. ಇದು ಎಡ್ಡಮ್ ಶೆಡ್ಡಮ್ ಇರಬೇಕು, ಏನಿದ್ರೆ ಬಾರೋ, ಏ ಯಾಕೋ ಏನೋ ಹಂಗಿತ್ತಂದರೆ ರಾಜಕೀಯ. ಇವು ಒಳ್ಳೆತನಕ್ಕೆ ಕಾಲ ಇಲ್ಲ, ಒಳ್ಳೆತನಕ್ಕೆ ಕಾಲ ಇಲ್ಲದಾಗ ನಾನು ಏನು ಮಾಡೋಕ್ಕಾಗ್ತದೆ? ಬಿಜೆಪಿ ಹೈಕಮಾಂಡು ಸಮುದಾಯಕ್ಕೆ ಅನ್ಯಾಯ ಮಾಡಿದಂತೆ ಸರ್, ನಮ್ಮ ಸಮಾಜಕ್ಕೆ ಸ್ವಲ್ಪ ಅನ್ಯಾಯ ಆಗಿದೆ, ಎರಡು ಮಾತೇನು ಖಂಡಿತ ಆಗಿದೆ. ನಾನು ಅದನ್ನು ಸಂಕೋಚ ಇಲ್ಲದಂಗೆ ನಾನು ಮಾತಾಡಲೇಬೇಕು. ಈ ಸಮುದಾಯಕ್ಕೆ ನಾನು ಅಲ್ಲದಿದ್ದೆ, ನನ್ನ ಸಮುದಾಯಕ್ಕೆ ಎಷ್ಟು ಕೊಡ್ಬೇಕು ಅಷ್ಟು ಕೊಡಲೇಬೇಕಲ್ಲ, ಅದು ಯಾಕೆ ಕೊಡಲಿಲ್ಲ? ನನಗೆ ನಾನೇ ಪ್ರಶ್ನೆ ಮಾಡ್ಕೋಗಿದ್ದೆ, ಅಂಥ ಸ್ಥಿತಿ ಬಂದುಬಿಟ್ಟಿದೆ. ಅದ್ರಾಗೂ ಹೋಗಿ ಹೋಗಿ ಸಿಟ್ಟಿಂಗ ಬೇರೆ ನನ್ನಿಂದ ಏನು ರಿಮಾರ್ಕ್ ಇಲ್ಲಪ್ಪ, ಅದು ಯಾಕೆ ಕೊಡಲಿಲ್ಲ ನನಗೆ ಅರ್ಥ ಆಗ್ತಿಲ್ಲ. ಇರಲಿ, ಅದೇ ನನಗೇನು ಹೈಕಮಾಂಡ್ ಏನು ಹೇಳುತ್ತೋ ಅದನ್ನು ಕೇಳಲೇಬೇಕು. ಅದನ್ನು ಪ್ರಶ್ನೆ ಮಾಡೋಷ್ಟು ನನಗೆ ದೊಡ್ಡವನಲ್ಲ. ಬಿಜೆಪಿ ಜೊತೆಲ್ಲೇ ಇರ್ತೀರಾ? ಸರ್, ಖಂಡಿತ ಇರ್ತೀನಿ, ಖಂಡಿತ ಇರ್ತೀನಿ. ಯಾವುದೇ ಕಾರಣಕ್ಕೂ ನಾನು ವಿಚಲಿತನಾಗಲ್ಲ. ಪಕ್ಷ ಕೊಟ್ಟಾಗ ಖುಷಿಯಾಗಿರೋದು, ಕೊಡದೇ ಇದ್ದಾಗ ಬೇಜಾರಾಗೋದು ಅವೆಲ್ಲ ಬೇಡ. ಸಿದ್ಧಾಂತ ಸಿದ್ಧಾಂತ ಏನಿದೆ ಅದು ನಾನು ಪಾಲಿಸಲೇಬೇಕು. ಅಂದರೆ ನಾನು ಪಕ್ಷದಲ್ಲೇ ಇರ್ತೀನಿ, ಆದರೆ ನನ್ನ ಸಮುದಾಯಕ್ಕೆ ಅನ್ಯಾಯ ಆಗಿದೆ, ಬಟ್ ಬಿ ಜೆ ಪಿ ಹೈಕಮಾಂಡ್ ಇದನ್ನು ಯಾಕೆ ಮಾಡ್ತು ಅನ್ನೋದನ್ನ ನಾವು ಪ್ರಶ್ನೆ ಮಾಡಲೇಬೇಕಾಗಿದೆ ಅಂದ್ಕೊಂಡು ಪ್ರೊಫೆಸರ್ ಲಿಂಗಣ್ಣ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ದಾವಣಗೆರೆಯಿಂದ ಕ್ಯಾಮ್ರಾ ಪರ್ಸನ್ ಕೇಳ್ಕೊಂಡ್ಬಿಡ್ತೆ ವರದರಾಜ್ ಏಷ್ಯನ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.